ಹುಬ್ಬಳ್ಳಿಯ ಕುಂದಗೋಳ ಪಟ್ಟಣದಲ್ಲಿ ನಡೆಯತಾ ಇರತಕ್ಕಂತ ಬೃಹತ್ ರೋಡ್ ಶೋ ತಾವೀಗ ಗಮನಿಸುತ್ತಾ ಇದ್ದೀರಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಚುನಾವಣಾ ಮತ ಪ್ರಚಾರದ ಹಿನ್ನೆಲೆಯಲ್ಲಿ ಇಷ್ಟು ಬೃಹತ್ತಾದ ರೋಡ್ ಶೋವನ್ನ ಈ ಕುಂದಗೋಳ ಪಟ್ಟಣದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ಬಿಜೆಪಿ ಸೋತಿರತಕ್ಕಂತ ಕೆಲವೊಂದು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮೋದಿ ಅಮಿತ್ ಶಾ ಜೆಪಿ ನಡ್ಡಾ ಇವರೆಲ್ಲರೂ ಕೂಡ ಆಗಾಗ್ಗೆ ಆ ಕ್ಷೇತ್ರಗಳಿಗೆ ಬಂದು ಹೋಗೋ ಮುಖಾಂತರ ಬಿಜೆಪಿ ಕಳಕೊಂಡಂತಹ ಕ್ಷೇತ್ರಗಳನ್ನು ಮತ್ತೆ ವಾಪಸ್ ಪಡೆಯತಕ್ಕಂತದ್ದು ಇವರ ಲೆಕ್ಕಾಚಾರ ಅದಕ್ಕೋಸ್ಕರ ಜನರು ಕೂಡ ಹಾಗೆ ಸೇರಿದ್ದಾರೆ ಮೋದಿ ಅಮಿತ್ ಶಾ ಯಾರೇ ಬರ್ತಾರೆ ಅಂತಂದ್ರೂ ಕೂಡ ಈ ತರದ ಜನಸಾಗರ ಸಹಜ ಕಾಂಗ್ರೆಸ್ ನಾಯಕರಿಗೂ ಬರ್ತಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಅವರದೇ ಆದಂತಹ ಒಂದು ರೀತಿ ಹವಾ ಇಟ್ಕೊಂಡಿದ್ದಾರೆ ಆಮೇಲೆ ಇವರೆಲ್ಲರ ಪ್ಲಾನ್ ಬೇರೆ 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 ರಾಜ್ಯಗಳಲ್ಲಿ ವರ್ಕೌಟ್ ಆಗಿದೆ ಗುಜರಾತ್ನಲ್ಲಿ ವರ್ಕೌಟ್ ಆಯಿತು ಕಳೆದ ಬಾರಿ ಆದರೆ ಹಿಮಾಚಲ ಪ್ರದೇಶದಲ್ಲಿ ಕೈಕೊಡ್ತು ಆತರ ಪ್ರಯತ್ನಗಳನ್ನು ಪಡೆದ ಯಾವ ಪಕ್ಷನ ಸುಮ್ಮನೆ ಕೂತ್ಕೊಳ್ಳಲ್ಲ ಚುನಾವಣೆಗೆ ಇನ್ನೊಂದು 90 ದಿನ ಬಾಕಿ ಇರಬೇಕಾದ್ರೆ ಯಾವ ಪಕ್ಷದವರು ಸುಮ್ಮನೆ ಕೂತ್ಕೊತಾರೆ ಯಾರು ಕೂತ್ಕೊಳ್ಳಲ್ಲ ಅವರದೇ ಆದಂತಹ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡು ಅವರದೇ ಆದ ರೀತಿಯಲ್ಲಿ ಜನರನ್ನು ಸೆಳೆಯುವ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಬಿಜೆಪಿ ಕೂಡ ಅದಕ್ಕಿಂತ ಏನು ಹೊರತಾಗಿಲ್ಲ ಸೋ ಅದೇ ರೀತಿಯಾದಂತಹ ಪ್ರಯತ್ನಗಳು ಈಗ ಕೂಡ ನಡೀತಾ ಇದೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಯಡಿಯೂರಪ್ಪನವರ ಕಟೌಟ್ಸ್ ಜಾಸ್ತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಡಿಯೂರಪ್ಪನವರನ್ನು ಬಹಳಷ್ಟು ಜನ ಇಷ್ಟಪಡ್ತಾರೆ ಒಂದು ಒಂದು ಸಮುದಾಯದ ಪ್ರಶ್ನಾತೀತ ನಾಯಕ ಅಂತ ಯಡಿಯೂರಪ್ಪನವರನ್ನು ಇವತ್ತಿಗೂ ಕೂಡ ಇತರ ಕ್ಲಾಸ್ ಅಂಡ್ ಮಾಸ್ ಅನ್ನೋ ರೀತಿಯಲ್ಲೇ ಬಿಂಬಿಸ್ತಾರೆ ಹಾಗಾಗಿ ಯಡಿಯೂರಪ್ಪನವರು ಕೂಡ ಇವತ್ತಿನ ಈ ರೋಡ್ ಶೋದಲ್ಲಿ ಬಂದಿದ್ದಾರೆ ರೋಡ್ ಶೋ ಅಮಿತ್ ಶಾ ಅವರು ಅಮಿತ್ ಶಾ ಮೋದಿ ಅವರು ಯಡಿಯೂರಪ್ಪನವ್ರ ಜೊತೆನೂ ಕೂಡ ಸಪರೇಟ್ ಆಗಿ ಮಾತಾಡಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಏನು ಕಾರ್ಯತಂತ್ರ ಯಾವ ಭಾಗಕ್ಕೆ ಯಾವ ನಾಯಕರು ಹೋಗಬೇಕು ಈ ಎಲ್ಲ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಒಂದು ಕ್ಷೇತ್ರಕ್ಕೆ ಮೇಲಿಂದ ಮೇಲೆ ನಾಯಕರು ಹೋದಾಗ ಆ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಉತ್ಸಾಹ ಜಾಸ್ತಿ ಆಗುತ್ತೆ ಚುನಾವಣೆಗೆ ಹೆಚ್ಚೆಚ್ಚು ವರ್ಕ್ ಮಾಡ್ತಾರೆ ಬೂತ್ ಮಟ್ಟದಲ್ಲಿ ಪಕ್ಷ ಬಲಿಷ್ಠವಾಗುತ್ತೆ ಈ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ತರ ರೋಡ್ ಶೋ ಸಮಾವೇಶಗಳು ಇವೆಲ್ಲವನ್ನು ಕೂಡ ನಡೆಸಲಾಗ್ತಾ ಇದೆ ಹಾಗೆ ನೋಡೋಕ್ಕೋದ್ರೆ ಇದೊಂದು ಚಿಕ್ಕ 1 ಕಿಲೋಮೀಟರ್ ಸಮಾವೇಶ ರೋಡ್ ಶೋ ಸೊ ಆದಷ್ಟು ಬೇಗ ಅದು ಮುಗಿಬೇಕು ಅಲ್ಲಿ ತುಂಬ ನಿಧಾನಕ್ಕೆ ಸಾಗ್ತಾ ಇದೆ ಯಾಕೆಂದರೆ ಜನ ಇದ್ದಾರೆ ತುಂಬ ಆ ವೆಹಿಕಲ್ ಮುಂಭಾಗದಲ್ಲೂ ಜನ ಇದ್ದಾರೆ ಇದಾದ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳಿದೆಯಲ್ಲ ಆ ಕಾರ್ಯಕ್ರಮಕ್ಕೆಲ್ಲ ಹೋಗಬೇಕು ಸೊ ಹಾಗಾಗಿ ಆದಷ್ಟು ಬೇಗ ಮುಗಿಸಿ ಅಂತ ಮುಂದಕ್ಕೆ ಹೋಗಿ ಅಂತ ಅಮಿತ್ ಶಾ ಅವರ ರಣತಂತ್ರದ ಒಂದು ಭಾಗ ಅಲ್ಲಿ ಕೂತ್ಕೊಂಡು ದೆಹಲಿಯಲ್ಲೇ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಅದನ್ನು ರಾಜ್ಯದ ನಾಯಕರು ಅನುಷ್ಠಾನಕ್ಕೆ ತರಬೇಕು ಕಾರ್ಯಕರ್ತರ ಒತ್ತಾಯದ ಮೇರೆಗೆ ತೆರೆದ ವಾಹನದಲ್ಲಿ ಅಮಿತ್ ಶಾ ಅವರು ಈಗ ಭಾಷಣ ಮಾಡ್ತಾರೆ ಎಲ್ಲರ ಪ್ರೀತಿಗೆ ನಾನು ಚಿರಋಣಿ ನಿಮ್ಮೆಲ್ಲರ ಸ್ವಾಗತಕ್ಕೆ ನಾನು ಮೂಕಾಭಿಸ್ಮಿತನಾಗಿದ್ದೀನಿ ತೆರೆದ ವಾಹನದಲ್ಲೇ ನಿಂತು ಅಮಿತ್ ಶಾ ಅವರ ಭಾಷಣ ಬೇಟಾ
लड़ेगा, बेटे की पत्नी लड़ेगी, पोते की पत्नी लड़ेगी। आपकी जगह केवल और केवल युवाओं की जगह है। ತೆರೆದ ವಾಹನದಲ್ಲಿ ಅಮಿತ್ ಶಾ ಅವರ ಭಾಷಣ. ಮೊದಲಿಗೆ ಅವರು ಜೆ ಡಿ ಎಸ್ ಅನ್ನೇ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ರು, ಜೆ ಡಿ ಎಸ್ ನ ಕುಟುಂಬ ರಾಜಕಾರಣವನ್ನ ಮಾತನಾಡ್ತಾ ಇದ್ರು. ಆ ಪಕ್ಷ ಅಂತಂದ್ರೆ ಅವರದೇ ತಂದೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಸೊಸೆರು ಎಲ್ಲ ಅವರವರೇ, ಅವರವರೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂತ ಪಕ್ಷ. ಮೊದಲ ಟಾರ್ಗೆಟ್ ಅನ್ನ ಜೆ ಡಿ ಎಸ್ ಮಾಡಿದ್ದಾರೆ. ಸಹಜವಾಗಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ವಿಪಕ್ಷಗಳು ಯಾವುದಿರ್ತವೆ ಅದನ್ನ ಟಾರ್ಗೆಟ್ ಮಾಡಿ ಮಾತನಾಡೇ ಆಡ್ತಾರೆ. आतंकवादियों से सुरक्षित रखने का काम नरेंद्र मोदी जी ने किया है। कश्मीर से धारा 370 हटाने का काम मोदी जी ने किया है। और साथ में ध्यान से सुनना, शांति से सुनना, साथ में अयोध्या में प्रभु श्री राम का भ्रष्टाचारियों को परास्त करेंगे। पक्का पक्का तो मेरे साथ दोनों हाथ उठाइए। ಒಂದು ಭಾಷಣ, ತಮ್ಮ ಕೇಂದ್ರ ಸರ್ಕಾರದ ಸಾಧನೆ, ಮೋದಿಯವರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಅಲ್ಲಿನ ಜನಗಳಿಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಕರೋನಾ ಸಂದರ್ಭದಿಂದ ಹಿಡಿದು ದೇಶದ ರಕ್ಷಣೆಯ ವಿಚಾರ ಬಂದಾಗ ಮೋದಿ ಅವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ರು, ಯುವಕರಿಗೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟರು, ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂತಂದರೆ ಯಾರ ಕೈಯಲ್ಲಿರಬೇಕು, ಇದೆಲ್ಲವನ್ನು ಕೂಡ ಅಮಿತ್ ಶಾ ಅವರು ಇವತ್ತಿನ ಭಾಷಣದಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಾರೆ. ಖಂಡಿತವಾಗಿ ಡಬಲ್ ಇಂಜಿನ್ ಸರ್ಕಾರ, ರಾಜ್ಯ ಕೇಂದ್ರದಲ್ಲಿ ಒಂದೇ ಪಕ್ಷ ಅಧಿಕಾರದಲ್ಲಿದ್ದರೆ ಅದರ ಬೆನಿಫಿಟ್ ಏನು ಅನ್ನೋದನ್ನು ನೀವು ನೋಡಿದ್ದೀರಾ ಅಂತ. ಕಾಂಗ್ರೆಸ್ನವ್ರು ಕೇಳ್ತಾರೆ ಕೇಂದ್ರ ಸರ್ಕಾರ ಏನು ಮಾಡ್ತು, ಕಾಂಗ್ರೆಸ್ನವ್ರು ಕೇಳ್ತಾರೆ ಕೇಂದ್ರ ಸರ್ಕಾರ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ದೇನೆ ಇಷ್ಟು ದಿನ ದುಡ್ಕೊಂಡು ಬಂದಿದೆ, ಆದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಏನು ಅಂತಕ್ಕಂಥದ್ದನ್ನು ಆ ಜನ ಅಲ್ಲಿ ಜನರಿಗೆ ಅವರು ತಿಳಿಸ್ತಾ ಇದ್ದಾರೆ.